ಅವ್ರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದ್ದರಿಂದ ನಾವು ಇಲ್ಲಿ ಕರ್ಕೊಂಡು ಬಂದು ಸೇರಿಸಿದ್ದೀವಿ. ಸೊ ಈಗ ಅಟ್ ಪ್ರೆಸೆಂಟ್ ಅವ್ರು ಸ್ಟೇಬಲ್ ಇದ್ದಾರೆ, ಆ್ಯಂಡ್ ಪ್ರೇಯರ್ಸ್ ಇರಲಿ ನಿಮ್ಮದು ಅಷ್ಟೇ. ಅಂದರೆ ನಾವು ಆಪ್ಷನ್ಸ್ ನೋಡ್ತಾ ಇದ್ದೀವಿ, ಯಾಕಂದರೆ ಕನ್ಸಿಡರಿಂಗ್ ಹಿಸ್ ಏಜ್, ಯಾಕಂದರೆ 70+ ಇರೋದ್ರಿಂದ ಅವ್ರ ಏಜ್ ನಾವು ಕನ್ಸಿಡರ್ ಮಾಡಿ ಆ ಡಿಸಿಷನ್ ತೊಗೋಬೇಕಾಗತ್ತೆ. ಡಾಕ್ಟರ್ಸ್ ಹಾಗೂ ಸೀನಿಯರ್ ಡಾಕ್ಟರ್ಸ್ ಹತ್ರ ಮಾತಾಡಿ ನಾವು ಅದನ್ನು ಮುಂದುವರಿಸ್ತೀವಿ. ಫೋನ್ ಮಾಡ್ತಾ ಇದ್ದಾರೆ ದೊಡ್ಡಣ್ಣ ಅಂಕಲ್ ಆಗಿರ್ಬೋದು, ಅಥವಾ ಸುಮಾರು ಜನ ಇವನ್ ಮಾಡ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ, ಟಚಲ್ಲಿ ಇದೀವಿ ನಾವು. ಇಲ್ಲ ಇಲ್ಲ, ಇಟ್ ವಾಸ್ ನಾಟ್ ಅ ರೆಗ್ಯುಲರ್ ಇದು, ಯಾಕಂದ್ರೆ ಅವ್ರಿಗೆ ಕಾನ್ಶಿಯಸ್ನೆಸ್ ಇತ್ತು, ಎಲ್ಲ ಇತ್ತು, ಆರಾಮಾಗಿ ಇದ್ರು. ಜಸ್ಟ್ ಸ್ವಲ್ಪ ಸ್ವೆಟ್ಟಿಂಗ್ ಆಯ್ತು ಅಷ್ಟೇ. ಅಂಡ್ ಡೋಪ್ಲರ್ ಅಂತ ಏನೋ ಟೆಸ್ಟ್ ಮಾಡ್ತಾರೆ, ಬ್ಲಡ್ ಅಲ್ಲಿ ನೋಡ್ತಾರೆ, ಅದರಲ್ಲಿ ಅವ್ರು ಹೇಳಿದ್ರು ಇಟ್ಸ್ ಅ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ. ಅದಕ್ಕೆ ECG ಇಲ್ಲೂ ತೋರಿಸಿತ್ತು, ಅದಕ್ಕಂತ ಹೇಳಿ ಮತ್ತೆ ಅಪೋಲೋ ಬಂದ್ವಿ. ಇದೆ ಪಾಸಿಬಿಲಿಟಿ, ಇದೆ, ನಾವು ಕೇಳ್ತಾ ಇದೀವಿ, ಡಾಕ್ಟರ್ಸ್ ಹತ್ರ ಕೇಳಿ ಕನ್ಫರ್ಮ್ ಮಾಡ್ತೀವಿ. ಅಂಡ್ ಆಫ್ ಕೋರ್ಸ್ ಫ್ಯಾಮಿಲಿ ಮೆಂಬರ್ಸು ಇದ್ದಾರೆ, ಎಲ್ಲ ಕೇಳಿ ನಾವು ಡಿಸ್ಕಸ್ ಮಾಡ್ತೀವಿ. ಒಬ್ಳೆ ಮಗಳು, ನಾನು ಅಳಿಯ ಪ್ರಮೋದ್, ಅಕ್ಷತ. ಹಾ, 70+ ಆಗಿದೆ ಏಜ್. ಇಲ್ಲ, ಹಾರ್ಟ್ ಸಮಸ್ಯೆ ಇರಲಿಲ್ಲ, ಸ್ವೆಟ್ಟಿಂಗ್ ಆಯ್ತು, ಅದನ್ನು ಇನ್ನು ರೆಗ್ಯುಲರ್ ಹಾರ್ಟ್ ಅಟ್ಯಾಕ್ ಪೇನ್ ಗಿನ್ನಿ ಎಂಥದ್ದು ಆಗಲಿಲ್ಲ, ಸ್ವೆಟ್ಟಿಂಗ್ ಆಯಿತು ಸ್ವಲ್ಪ ಅಷ್ಟೇ, ಸ್ವಲ್ಪ ಬ್ರೀದಿಂಗ್ ಇದಾಯಿತು. ಆಮೇಲೆ ನಾನು ಹೇಳ್ದಂಗೆ ಅದು ಡೋಪ್ಲರ್ ಅಂತ ಏನೋ ಮಾಡಿದ್ದಾರೆ ಅವರು, ಬ್ಲಡ್ ಟೆಸ್ಟಲ್ಲಿ ಏನೋ ಮಾಡಿದ್ದಾರೆ, ಅದರಲ್ಲಿ ಗೊತ್ತಾಗಿದೆ ಇಟ್ಸ್ ಅ ಮೈನ್ ಇದು ಅಂತ. ಆಮೇಲೆ ECGನೂ ಮಾಡಿದ್ದಾರೆ, ECG ಮಾಡಿದ್ಮೇಲೆ ಗೊತ್ತಾಗಿದೆ ಇಟ್ಸ್ ಅ ಹಾರ್ಟ್ ಅಟ್ಯಾಕ್ ಅಂತ. ಈಗ ಮಾತಾಡ್ಸ್ಕೊಂಡು ಬಂದೆ, ಚೆನ್ನಾಗೇ ಇದ್ದಾರೆ, ಏನೋ ಪ್ರಾಬ್ಲಮ್ ಏನಿಲ್ಲ, ಅದಕ್ಕೆ ಡಿಸ್ಚಾರ್ಜ್ಗೂ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನೋಡೋಣ, ಫ್ಯಾಮಿಲಿ ಮೆಂಬರ್ಸು ಮತ್ತು ಡಾಕ್ಟರ್ಸ್ ಹತ್ರ ಕೇಳಿ ನಾವು ಇದು ಮಾಡ್ತೀವಿ. ಫಿಲ್ಮ್ ಚೇಂಬರ್ಗೆ ಕೂಡ ಹೋಗಿದ್ವಿ, ಭಾಮ ಹರೀಶ್ ಸರು, ಸುಂದರರಾಜ್ ಸರು ಹಾಗೂ ದೊಡ್ಡಣ್ಣ ಸರು, ರಾಕ್ ಲೈನ್ ಸರು, ಎಲ್ಲರ ಹತ್ರನೂ ಮಾತಾಡಿದ್ದೀವಿ, ಭೇಟಿ ಕೂಡ ಮಾಡಿದ್ದೀವಿ. ಸೊ ಹೆಲ್ಪ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ, ರೆಫರೆನ್ಸಸ್ ಕೂಡ ಕೊಟ್ಟಿದ್ದಾರೆ ಅವರು. ಸೊ ಮುಂದೆ ಹೇಗೆ ಅಂತ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಿ ನಾವು ಮುಂದುವರಿಸ್ತೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.